ಮಂತ್ರ ಅಂದಾಗ ಏನ್ ಅನ್ನಿಸ್ತು? ಸಮಾಧಾನ. ಕೈ ಎತ್ತದಾಗ ಏನ್ ಅನ್ನಿಸ್ತು? ಕೈ ಎತ್ತದಾಗ ಫ್ಲೋ ಬಂತಾನ, ಶಕ್ತಿ ಬಂತ, ಏನ ಏನ್ ಬಂತು ಒಳಗೆ ಹರಿದಿತ್ತು ಅನಿಸ್ತು ಅನಿಸ್ತಾ ಅನಿಸ್ತಾ ನಿನಗೇನ್ ಅನಿಸ್ತು? ಕೈ ಬಿಸಿ ಆದ್ವು ರೀ, ಬಿಸಿ ಒಂಥರ ಜೂಮ್ ಜೂಮ್ ತರ ಹಿಂಗೆ ಬಂದಂಗಾಯ್ತು. ಅದಾದ ನಂತರ ಏನೋ ಒಳಗಡೆ ಎಲ್ಲ ಹೋದಂಗ ಅನಿಸ್ತು. ಅನಿಸ್ತಲ್ಲ, ಮತ್ತೆ ಸಮಾಧಾನ ಅನಿಸ್ತು. ಒಂಥರ ಏನೋ ನಮ್ಗೆ ಏನೇನು ಅನಿಸುತ್ತೆ ಅದನ್ನೆಲ್ಲ ಅನ್ಕೊಂಡು ಸಂಕಲ್ಪ ಮಾಡ್ಕೊಂಡು. ಕೈ ಎತ್ತಿದಾಗ ಏನು ಅನಿಸ್ತಮ್ಮ? ಕೈ ಮೇಲೆ ಕೆತ್ತಿತ್ತಲ್ಲ, ಕೈ ಎತ್ತಿದಾಗ ಒಂಥರ ಏನೋ ರೋಮಾಂಚನ ಆಯ್ತು ಅಲ್ಲಿ, ಒಂಥರ ಹೇಳಕ್ ಆನಂದ ಅನಿಸ್ತಲ್ಲ, ಆನಂದ ಅನಿಸ್ತ ಬೆಳಕು ಬಂದಂಗ. ಒಂದು ಬೆಳಕು ಬಂದಾಗ ಆಯ್ತು, ಮುಖದ ಮುಂದೆ ಶಾಂತ ಅನಿಸ್ತದೆ. ಈಗ ನಾನು ಶಕ್ತಿಯ ಪ್ರವಾಹ ಅಂತ ಹೇಳ್ತಿದ್ದೆಲ್ಲ, ಅನುಭವ ಅಂತೇನು ಬಂತು? ನಿಮ್ಗೆ ಹೆಂಗ ಅನಿಸ್ತು? ಕೈ ಸ್ವಲ್ಪ ನನಗೆ ಬಿಡಬೇಕು, ಇಳಿದಕ್ಕೆ ಆಗಲಿಲ್ಲ ಅದು, ಕೆಳಗೆ ಜಗದಿತ್ತಲ್ಲ, ಹಂಗ ಜಗದದು ಆಗ್ತದೆ ಜುಮ್ಮು ಅಂತಿತ್ತಲ್ರಿ, ಫ್ಲೋ ಒಂದು ಪ್ರವಾಹ ಬಂದಂಗ ಅನಿಸ್ತಿತ್ತು. ಅನಿಸ್ತಿತ್ತಲ್ಲ, ಕೈ ಹಂಗೆ ಬಿಡಕ್ಕೆ ಹಂಗ ಹೌದಲ್ರಿ. ಓಕೆ, ಜುಡ್ಕಿ ನಿನಗೇನು ಅನಿಸ್ತಮ್ಮ? ಕೈಯೆಲ್ಲ ಜುಮ್ಮಂದಂಗ ಆಗಿದ್ರೆ ಏನೋ ಒಂಥರ ಹರಿದಂಗ ಆಗಿದ್ರೆ, ರಕ್ತ ಸಂಚಲನೆ ಒಟ್ಟು ಒಂಥರ ಕೈ ಜುಮ್ಮಂದ್ರೆ ಒಂಥರ ಏನೋ ಹೇಳಕ್ ಬರುದಿಲ್ಲ, ಒಟ್ಟು ಅದು ಹೇಳಿಕ್ ಬರುದಿಲ್ಲ. ಬಟ್ ಅದು ಇಲ್ಲಿ ತಲೆ ಕೈ ಇಟ್ಟಿಲ್ಲ, ಅದು ಫ್ಲೋ ಇತ್ತ ಸುತ್ತಲೂ ಹರಿತಾ ಇತ್ತ. ಓಕೆ ಮಂಜುಳ ಅಲ್ಲ, ಮಂಜುಳ ಅಲ್ಲಿ ಹೆಂಗ ಅನಿಸ್ತಮ್ಮ? ಪೂರ್ತಿ ಸಮಾಧಾನ, ರಿಲ್ಯಾಕ್ಸ್ ಅನಿಸ್ತ್ರಿ, ಮೈಂಡ್ ಫ್ರೀ ಆಯ್ತು. ನೋಡಿ ಎಷ್ಟು ನೀವೇನು ರೊಕ್ಕ ಕೊಟ್ರ, ಇದನ್ ಮಾಡಿದ್ರ, ಏನು ಏನು ದೊಡ್ಡ ಇದು ಮಾಡಿದ್ರಿ. ಬಟ್ ಒಂದು ಟೆಕ್ನಿಕ್, ಒಂದು ತಂತ್ರ, ಒಂದು ತಂತ್ರದಿಂದ ಈ ಅನುಭವ ಪಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ನಾನು, ಸುಮ್ಮನೆ ಝಲಕ್ ಒಂದು ಝಲಕ್ ನಿಮ್ಗೆ ತೋರಿಸ್ಬೇಕಂತಕೊಂಡು. ಹೌದಾ? ಐ ಕೈ ಹತ್ತದಾಗ ಅನಿಸ್ತಾನೆ ಅದು ಪಕ್ಕ. ಕೈ ಮ್ಯಾಗ ಎತ್ತದಾಗ ಒಂದು ಶಕ್ತಿ ಬರಕತ್ತಿತ್ತು ಅನಿಸ್ತಾನ. ಅಮ್ಮ ನಿಮಗೆ ಅದೇ ಮುಖ್ಯ, ಅದು ಒಳಗೆ ಅನುಭವ ಬಂದದ್ದು ಎಲ್ಲರಿಗೂ, ಬಟ್ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಯಾರಿಗಾದ್ರೂ ಸ್ವಲ್ಪ ಇದ್ದಂತ ನೋವು ಸ್ವಲ್ಪ ಒಂದು ಎರಡು ಪೈಸೆ ಕಮ್ಮಿ ಆಗೈತಿ ಯಾರಿಗಾದ್ರೆ? ನನಗೆ ಬಹಳ ನೋವು ಸಾತಿತ್ರಿ, ಇಲ್ಲೆಲ್ಲ ಬರ್ಬಾರ್ದು ಅನ್ಕೊಂಡಿದ್ದೆ ಮೇಡಮ್ ರೆಸ್ಟ್ ತಗೋ ಅಂತ ಹೇಳಿದ್ರು. ಆದ್ರೂ ಏನೋ ಒಂಥರ ಹೋಗ ಮತ್ತೆ ಸರ್ ಫೋನ್ ಹಚ್ಚಿದ್ರು, ಜೂಮ್ ಅಂದಂಗ ಆತ ಸ್ವಲ್ಪ ಒಂದು ಸೆಕೆಂಡ್ ಅಷ್ಟೇ ಅಷ್ಟ, ಮತ್ತೇನಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಮಾಡಿದ್ರೆ ಸಮಯದ ಸ್ವಲ್ಪ ಮಾಡ್ತೇನೆ, ನೂರಕ್ಕೆ ನೂರರಷ್ಟು ನಿಮ್ಗೆ ಅನ್ಬಹುದು. ಎಂತ ಅದ್ಭುತ ಶಕ್ತಿ ಹೊರಗಡೆ ಅದ, ಅದು ನಾವು ಅದನ್ನ ತಗೊಂಡಿಲ್ಲ. ಇಲ್ಲಿ ಒಂದಂದ್ರ ನಾನು ಸೂತ್ರ ಕೊಡ್ಲಿ ನಿಮಗ, ನಾನು ಬರುತ್ತೆ. ಸೂತ್ರ ಅಂದ್ರೆ ಏನು? ನನ್ನ ಒಂದು ದಾರ ಅಥವಾ ಇದನ್ನ ಸೆಲ್ಲೆ ನಿಮ್ಗೆ ಒಬ್ರಿಗೆ ಟಚ್ ಮಾಡ್ಬೇಕಾಯ್ತ ಸರ್ಕಲ್ ಅವ್ರಿಗೆ, ನಾನು ಬರ್ದ್ಬಿಟ್ಟೆ ಅವತ್ತಿನ. ಅಂದ್ರೆ ನನ್ನಿಂದ ಶಕ್ತಿ ನಿಮಗ್ ಇವ್ರಿಗೆ ಇವ್ರಿಗೆ ಕೊಡ್ತೇವೆ ಅಂತ ಬಿಟ್ಟು ಇಲ್ಲಿಂದ ಎಲ್ಲರಿಗೂ ಹರಿತೈತೆ, ಟಚ್ ಮಾಡ್ಬೇಕಲ್ಲ ಕರೆಂಟ್, ಅದು ನಾ ಮರೆತೆ. ಅದಕ್ಕೆ ನಿಮ್ಗೆ ಇನ್ನೂ ಇನ್ನಷ್ಟು ಅನುಭವ ಬರಬೇಕಿತ್ತು. ಅಕಸ್ಮಾತ್ ನಂದು ನಾ ಪ್ರತಿ ಸಲ ಮನೆ ಕೆಳಗಡೆ ಕೂಡಿಸ್ತಿರಲ್ಲ, ಇಲ್ಲೇ ಒಬ್ರು ಬರ್ತಿರ್ತಾರೆ, ಇಲ್ಲೇ ಅವ್ರ ಕೈಗೆ ಹಿಂಗೆ ಮಾಡಿ ಕೊಟ್ಬಿಡ್ತೀನಿ, ಮುಗಿತಪ್ಪ ಸರ್ಕ್ಯುಲೇಷನ್ ಆಗುತ್ತೆ. ನಾವು ದೀಕ್ಷೆ ಕೊಡಬೇಕಾದ್ರೆ ಹಾಗೆ ಅಲ್ಲಿ ಜಲಧಾರ ದೀಕ್ಷೆ ಅಂತ ಕೊಡ್ತೀವಿ ನಾವು,
ಸೂತ್ರ ಹಿಡಿತೀವಿ, ನಮ್ಮ ಸೊಂಟ ಸುತ್ತಲೂ ಒಂದು ದಾರ ಕಟ್ಕೊಂಡು ಅವ್ರು ಮತ್ತೊಬ್ಬರು ಮುಂದುವರೆ ಕೊಡ್ತೀವಿ, ಅವ್ರು ದಾರ ದಾರ ಅದು ಒಂದು ಸರ್ಕ್ಯುಲೇಷನ್ ಆಗ್ತದೆ, ದೊಡ್ಡ ಅನುಭವ ಆಗ್ತದೆ. ಇದು ಮಹಾಶಾಬರಿ. ನಾ ಏನೀಗ ಇಡೀ ವಿಡಿಯೋ ಕ್ಲಿಪ್ ನೋಡ್ಕೊಡ್ತೀರಲ್ಲ ಮಹಾಶಾಬರಿ ಅಂತ ತಿಳ್ಕೊಂಡು, ಶಾಬರಿ ಮಹಾತಂತ್ರದ ಮಹಾಮಂತ್ರದ ಒಂದು ಸಾಧನಾ ಹಂತ ಇದು, ಸಾಧನಾ ಮಾರ್ಗ, ಅದರದೊಂದು ಉದಾಹರಣೆ ಇದು. ಇದನ್ನು ನೀವು ಕೂಡ ಇಂಟ್ರೆಸ್ಟ್ ಇರ್ತಪ್ಪ ಅಂದ್ರೆ ತೊಗೊಂಡು ಸಾಧನ ಮಾಡಿದ್ರೆ ನಿಮಗೆ 108 ಸಮಸ್ಯೆ ಇದಾವೆ. ಈ ಒಂದು ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಪ್ರತಿಯೊಂದು ಸಮಸ್ಯೆ ನೀವು ಪರಿಹಾರ ಮಾಡ್ಕೋಬಹುದು. ನಾ ಏನು ಮಾಡಿದೀಗ ಆ ಮಹಾಮಂತ್ರವನ್ನು ಕೊಟ್ಟೆ, ಅನಿಸಿದೆ, ಸಂಕಲ್ಪ ಮಾಡಿಕೊಳ್ಳು ಅಂತ ಹೇಳಿದೆ, ಹೌದಲ್ಲ? ಇದು ಇದಕ್ಕೆ ನಾವು ಸ್ಯಾಂಡ್ವಿಚ್ ಹೀಲಿಂಗ್ ಅಂತೀವಿ. ನಾವು ಸ್ಯಾಂಡ್ವಿಚ್ ಹೀಲಿಂಗ್, ಒಂದು ಮಂತ್ರದ ಕೆಳಗೆ ಒಂದು ಮಂತ್ರ ಕೆಳಗಿರ್ತದೆ, ಮಹಾಮಂತ್ರ ಅಂತೀವಿ, ಮೂಲ ಮಂತ್ರ ಅಂತೀವಿ, ಹೀಲಿಂಗ್ ಮಂತ್ರ ಅಂತೀವಿ. ಇದರ ಮೇಲೆ ಸ್ಯಾಂಡ್ವಿಚ್ ಅಂದಾಗ ಏನು ಇಡ್ತಿರಲ್ಲ, ಟೊಮ್ಯಾಟೋ, ಉಳ್ಳಾಗಡ್ಡಿ, ಆನಂತರ ಕೆಚಪ್ಪು ಇಡ್ತಿರಲ್ಲ, ಅದ್ರ ಮ್ಯಾಗ ಒಂದು ಇಡ್ತೀರಿ, ಅದ್ರ ಮ್ಯಾಗ ಧನ್ವಂತರಿ ಮಹಾಮಂತ್ರ ಹೆಸರಿದೆ. ಆರೋಗ್ಯ ಸಂಬಂಧಿಸಿದು ಶಾಂತಿ ಸಲುವಾಗಿ, ಆನಂತರ ಈಗ ಗಂಡನನ್ನ ವಶೀಕರಣ ಮಾಡ್ಕೋಬೇಕಾಗಿತ್ತು, ಗಂಡನನ್ನ ಪ್ರೀತಿ ತೋಬೇಕಾಗಿತ್ತು, ಕೆಳಗಡೆ ಮಹಾಶಾಬರಿ, ಮ್ಯಾಗ ನನ್ನ ಗಂಡನನ್ನ ಭಾಳ ಪ್ರೀತಿ ಮಾಡಕತ್ತೆ, ಮತ್ತ ಬಿಕ್ಕು ಕುಡಿದ್ರನ್ನ ಬಿಟ್ಟು ಬಂದ, ನಾನು ಇಲ್ಲ ಇರುವ ಮತ್ತೆ ಇಲ್ಲ ಕೇಳೋದು. ಅದು ಅದಕ್ಕೆ ಒಂದು ವಶೀಕರಣ ಮಂತ್ರ ಅಂತ ಬರ್ತದೆ, ಮೋಹನ ಮಂತ್ರ ಅಂತ ಬರ್ತದೆ. ಅದು ಹೇಳಿದ್ರೆ ಗಂಡ ನಿಮ್ಗೆ ಹೇಳಿದ ಮಾತು ಕೇಳ್ತ, ಚಲೋ ಹೌದಲ್ಲ? ಆಮೇಲೆ ವ್ಯಾಪಾರಸ್ಥರ ಈ ಮಹಾಮಂತ್ರ ದೀಕ್ಷಾ ತಗೋಬೇಕು, ಸಾಧನೆ ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು, ವ್ಯಾಪಾರ ಕಂಡ ಕಟ್ಟಾಗ್ಬಿಡತ್ತೆ ಈಗ ಆಕ್ಚುಲಿ ಎಲ್ಲರದು. ಹೌದಾ? ಅವಾಗ ನನ್ನ ವ್ಯಾಪಾರ ಭರ್ಜನೆ ನಡೆದ, ನಾನು ಹೆಚ್ಚು ಗಳಿಸಿದ್ದೀನಿ, ಸುಖವಾಗಿದ್ದೀನಿ, ಸಂಕಲ್ಪ. ಮ್ಯಾಗ ಕುಬೇರ್ ಮಂತ್ರ ಅಥವಾ ಲಕ್ಷ್ಮೀ ಮಂತ್ರ, ಸ್ಯಾಂಡ್ವಿಚ್ ಅಂತಿರೋದಿಂತ. ಸೊ ಭಾಳ ಅದ್ಭುತ ತಂತ್ರಗಳದಾವ, ಅದನ್ನೆಲ್ಲ ಕಲೀರಿ. ಯಾಕಂದ್ರೆ ನಮ್ಮ ಊಹೆಗೂ ಕಲ್ಪನೆಗೂ ನಮ್ಮ ಜ್ಞಾನಕ್ಕೆ ಮೀರಿ ಅನೇಕ ಶಕ್ತಿಗಳು ನಮ್ಮ ಕೂಡದವ, ಬಟ್ ಬಳಕೆ ಮಾಡಿಕೊಡೋದು ನಾವು ಸೋತೀವಿ ಅಷ್ಟೇ. ಅದಕ್ಕೆ ದುಃಖ ಅದ, ಗೊತ್ತಾಯ್ತಲ್ಲ? ಸೊ ಸಮಯ ಆಗ್ತಾ ಇದೆ, ನಾ ಹೇಳಿದ್ದಲ್ಲ ಹತ್ತು 15 ಜಾಸ್ತಿ ತಗೋತೀವಿ, ಮತ್ತು ಇಷ್ಟೆಲ್ಲ ಹೇಳ್ಕೊತ ಬದಲಿಸಿದ ಸ್ವಲ್ಪ ಜಾಸ್ತಿನೇ ಆಯ್ತು, 15 ನಿಮಿಷ. ಅಷ್ಟು ಮೊದಲೇ ಹೇಳಿದ್ದು ನನಗೆ ಗೊತ್ತಿತ್ತದು. ಅಟ್ಟಾಗ ತಂದುಕೊಂಡು ಸಾಕಿ ಹೊತ್ತಿಗೆ ಮತ್ತು ನಾಳೆಗೆ ಹೊಸ ವಿಷಯದೊಂದಿಗೆ ನಾವು ಕೂಡಂತೆ. ಇದು ಮಿದುಳಿಗೆ ನೀವು ಅಂತ ನಾ ಹೇಳಿದ್ದಲ್ಲ, ಶಾರೀರಿಕ ವ್ಯಾಧಿಗಿಂತ ಮನೋವ್ಯಾಧಿ ಬಹಳ ಅಪಾಯಕಾರಿ. ಅದು ನಾ ಇಷ್ಟೆಲ್ಲ ಪಡ್ಕೊಳ್ಳೋದು ನಿಮ್ಮ ಮನೋವ್ಯಾಧಿಗೆ ಹೀಲ್ ಮಾಡಕತ್ತೀನಿ, ಮನಸ್ಸಿಗೆ ಹೀಲ್ ಮಾಡಕತ್ತೀನಿ. ಒಳಗಿರೋ ನಿಮ್ಮ ವಿಚಾರಗಳು, ಹೊಲಸು ಹೊಲಸು ವಿಚಾರಗಳು, ಭಯದ ವಿಚಾರಗಳು, ನಿಮ್ಮ ಭಯದ ಅವ್ಯಕ್ತ ಭಯದ ಮುಂದೆ ಹೆಂಗ ಹಿಂಗ ಆದ್ರೆ ಹೆಂಗ, ನನ್ನ ಗಂಡ ಹಿಂಗ ಹೋದ್ರೆ ಹೆಂಗ, ನನ್ನ ಮಕ್ಕಳು ಹಿಂಗ ಹೋದ್ರೆ ಹೆಂಗ, ಭಯ. ಒಂದು ಭೂತಕಾಲದ ಭಯ, ವರ್ತಮಾನದ ಭಯ, ಭವಿಷ್ಯತ್ತಿನ ಭಯ, ಮುಂದಿನ ಕುರಿತು ಭಯ. ಇದ್ರಾಗ ನಿಮ್ಮ ವಿಚಾರಗಳು ಹೋಗ್ಯಾವ, ಅದನ್ನು ರಿಮೂವ್ ಮಾಡ್ಬೇಕಾಗಿತ್ತು ನಾನು ಅಂತ ಒಂದು ಪ್ರಯತ್ನ ನಡೆಸಿನ ಅಷ್ಟೇ. ಎಷ್ಟಾಗುತ್ತೆ ಆಗಲಿ, ಶ್ರೀ ಗುರುದೇ ಸುಖೀಭವ.